ಗೈಸ್ ಇನ್ನು ಒಂದು ಕ್ವೆಶ್ಚನ್ ಇದೆ ಕ್ಯಾಪಿಟಲ್ ರಿಸ್ಟ್ರಕ್ಚರಿಂಗ್ 1 ಅಲ್ಲಿ ಏನಿದೆ ಅಂತ ನೋಡೋಣ ಎ ಲಿಮಿಟೆಡ್ ವಾಂಟ್ಸ್ ಟು ಟೇಕ್ ಓವರ್ ಬಿ ಲಿಮಿಟೆಡ್ ಅಂಡ್ ದ ಫೈನಾನ್ಷಿಯಲ್ ಡೀಟೇಲ್ಸ್ ಆಫ್ ಬೋತ್ ದ ಕಂಪನೀಸ್ ಆರ್ ಆಸ್ ಬಿಲೋ ಓಕೆನಾ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ ರುಪೀಸ್ 10 150,000 ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 20,000 ನಿಲ್ ಶೇರ್ ಪ್ರೀಮಿಯಂ ನಿಲ್ 2,000 and share profit and loss account 38,4,000 10% debentures 15,000 and 5,000 fixed assets 122,35,000 current assets 51,26,000 profit after tax and preference dividend is 24,000 and 15,000 market price per share is 24 rupees and 27 rupees. You are required to determine the share exchange ratio to be offered to the shareholders of B Limited based on net asset value, earning per share and market price, which should be preferred from the point of view of A Limited. So same adhe tara ide, numbers kuda hechu kadme ide, but one error point alli change agide, adu eno anta nodana. Okay na? So naavu avagle Tarun kelta idda namge, sir idu on swalpa detail agi helkodi sir anta, nan detail age helkodu. Agboda? Sir. Agu. Iga first net asset method nalli ए कंपनी के बी कंपनी ए कंपनी बी कंपनी ना पर्चेस मारता है करेक्ट ए कंपनी ना फिक्स्ड असेट्स एसएस इधर है फिक्स्ड असेट्स ओ 1,22,000 करेक्ट आगे बी कंपनी ले सीधे 35,000 इधर आगे करेंट असेट्स एसएस इधर है 51,000 एंड 26,000 इधर अलग है टोटल असेट्स एस टाइप तो अंतर क्या लगता है 1,73,000 and 61,000 फर्स्ट डिबेंचर्स डिबेंचर्स 10% डिबेंचर्स 15,000 ಹಾಗೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ ನೋಡಿ ಎಷ್ಟು ಎಷ್ಟಿದೆ ಹೇಳಿ 20,000 ಅಲ್ಲಿಗೆ ಟೋಟಲ್ ಲಯಬಿಲಿಟೀಸ್ ಇವೊಂದು 35,000 ಇವೊಂದು 5,000 ಬರ್ತಾರೆ ಇದನ್ನ ಬಿ ಅಂತ ಕರೆಯೋಣ ಓಕೆನಾ ಈಗ ನೆಟ್ ಅಸೆಟ್ ಓಕೆನಾ ನೆಟ್ ಅಸೆಟ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ನೆಟ್ ಅಸೆಟ್ ಎಷ್ಟು ಬರುತ್ತೆ ಯಾಕೆಂದ್ರೆ ಟೋಟಲ್ ಅಸೆಟ್ಸ್ ಅಲ್ಲಿ ಡಿಬೆಂಚರ್ಸ್ ಔಟ್ ಸೈಡ್ ಇಂದ ಸಾಲ ಮತ್ತೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕೊಡೋದು ಕೊಟ್ಬಿಟ್ರೆ ಇನ್ ಎಷ್ಟು ಉಳಿತಪ್ಪ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಎ ಮೈನಸ್ ಬಿ ಮಾಡಿ 1,38,000 ಬರುತ್ತೆ ಕರೆಕ್ಟಾ ಬಿ ಎಷ್ಟಪ್ಪ ಬರುತ್ತೆ 75,000 ಬರುತ್ತೆ 76,000 ಕರೆಕ್ಟಾ ನೋಡಿ ನೀವು ಇದನ್ನೆಲ್ಲ ಮಾಡೋದಿಲ್ಲ ಮಾಡಬೇಕು ಅಲ್ಲಿಗೆ ನೆಟ್ ಅಸೆಟ್ ಮಾಡಬೇಕು ಮತ್ತೆ ಕ್ಯಾಲ್ಕುಲೇಟರ್ ತಗೊಂಡ್ ಮಾಡಿ ಸರ್ ಅದು 55 ಸರ್ ಯಾವ್ದಪ್ಪ ಇದ 56 ಬರುತ್ತೆ ಓಕೆ ಪರವಾಗಿಲ್ಲ ಅದು ಮಾಡೋ ಆತ್ರದಲ್ಲೇ ಕಟ್ ಅಂತ ಹೇಳ್ಕೊಡ್ತೀನಿ ನೀವು ಆವಾಗ ಅತಿಥಿ ಓಕೆನಾ ಈಗ ನೆಟ್ ಅಸೆಟ್ ಇಷ್ಟು ಬಂತು ಕರೆಕ್ಟಾ ಈಗ ನೆಟ್ ಅಸೆಟ್ ಬಂದ್ಮೇಲಿಂದ ನಂಬರ್ ಆಫ್ ಶೇರ್ಸ್ ನಮಗೆ ಗೊತ್ತಿಲ್ಲ ಕರೆಕ್ಟಾ ಇದನ್ನ ಮಾಡೋ ಅವಶ್ಯಕತೆ ಇಲ್ಲ ಆಕ್ಚುಯಲ್ ಆಗಿ ಬಟ್ ಮಾಡೋಣ ನಂಬರ್ ಆಫ್ ಈಕ್ವಿಟಿ ಶೇರ್ ಓಕೆನಾ ಎ ಕಂಪನಿ ಟೋಟಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆಯಪ್ಪ 1,00,000 ಇದೆ ಒಂದ್ ಶೇರ್ ಬೆಲೆ ಎಷ್ಟಂತ ಹೇಳ್ತಿದ್ರಪ್ಪ 10 rupees ಹಾಗಾದ್ರೆ ಎಷ್ಟು 1,000 ಶೇರ್ಸ್ ಬರುತ್ತಪ್ಪ 10,000 ಶೇರ್ಸ್ ಬರುತ್ತೆ ಬಿಲ್ ಎಷ್ಟಿದೆಯಪ್ಪ 50,000 ಇದೆ ಇವ್ರ ಹತ್ರ ಒಂದ್ ರೂಪಾಯಿ ಒಂದ್ ಶೇರ್ ಗೆ 10 rupees ಇವ್ರಿಗೆ ಎಷ್ಟು ಬರುತ್ತೆ 5,000 ಶೇರ್ಸ್ ಬರುತ್ತೆ ಕರೆಕ್ಟಾ ಹಾಗಾದ್ರೆ ನಾವು ಎಕ್ಸ್ಚೇಂಜ್ ರೇಷಿಯೋ ಮಾಡೋಣ ಆಸ್ ಪರ್ ನೆಟ್ ಅಸೆಟ್ ಮೆಥಡ್ ಅಲ್ಲಿ ಓಕೆನಾ ಎಕ್ಸ್ಚೇಂಜ್ ರೇಷಿಯೋ ನಲ್ಲಿ ನೆಟ್ ಅಸೆಟ್ ಆಫ್ ಓಕೆನಾ ಯಾರು ಎ ಬಿ ಅಲ್ವಾ ಇಲ್ಲಿ ವೆಂಡರ್ ಬೇಡ ನೆಟ್ ಅಸೆಟ್ ಆಫ್ ಬಿ ಲಿಮಿಟೆಡ್
divided by net asset of A limited. Correct? And yaru sale maadta idare divided by yaru purchase maadta idare. And net asset of selling company divided by net asset of A limited. And purchasing company. Iga net asset esu idappa exchange ratio maadta idna. ಫಸ್ಟ್ ನಾವು ಏನ್ ಮಾಡಬೇಕು ಅಲ್ಲ ಎಕ್ಸ್ಚೇಂಜ್ ರೇಷ್ಯೂ ಮಾಡಬೇಕು ಎಕ್ಸ್ಚೇಂಜ್ ರೇಷ್ಯೂ ನೆಟ್ ಅಸೆಟ್ ಪರ್ ಶೇರ್ ಮಾಡಬೇಕು ವೆರಿ ಗುಡ್ ನೆಟ್ ಅಸೆಟ್ ಪರ್ ಶೇರ್ ಈ ಪಾಯಿಂಟ್ ಯಾಕೋ ಮತ್ತೋಗ್ತಾ ಇದೀನಿ ನೆಟ್ ಅಸೆಟ್ ಪರ್ ಶೇರ್ ಹೆಂಗ್ ಬರುತ್ತೆ ಅಂದ್ರೆ ಟೋಟಲ್ ನೆಟ್ ಅಸೆಟ್ 1,38,000 ಒಟ್ಟು 10,000 ಶೇರ್ಸ್ ಬರುತ್ತೆ ಇಲ್ಲಿ 56,000 ನೆಟ್ ಅಸೆಟ್ ಇದೆ ಇಲ್ಲಿ 5,000 ಶೇರ್ಸ್ ಗೆ ಬರುತ್ತೆ ಒಬ್ಬೊಬ್ರಿಗೆ ಎಷ್ಟೆಸ್ ಬರುತ್ತೆ 13.8 ಬರುತ್ತೆ ಇವ್ರಿಗೆ ಎಷ್ಟು ಬರುತ್ತೆ 11.2 ಕರೆಕ್ಟಾ ಹಾಗಾದ್ರೆ ನಂಬರ್ ಆಫ್ ಅಸೆಟ್ಸ್ ಪರ್ ಶೇರ್ ಕೂಡ ನೆಟ್ ಅಸೆಟ್ ಪರ್ ಶೇರ್ ಕೂಡ ಗೊತ್ತಾಯ್ತು ಈಗ ಕರೆಕ್ಟಾ ಎಕ್ಸ್ಚೇಂಜ್ ರೇಷ್ಯೂ ಮಾಡಬೇಕು ಈಗ ನೆಟ್ ಅಸೆಟ್ ಆಫ್ ಬಿ ಡಿವೈಡೆಡ್ ಬೈ ನೆಟ್ ಅಸೆಟ್ ಆಫ್ ಎ ಕರೆಕ್ಟ್ ಏನಪ್ಪ ಈಗ ಬಿ ದು 11.2 ಇದೆ ಕರೆಕ್ಟಾ 11.2 ಇದೆ ಎ ಎಷ್ಟು ಇದೆ 13.8 ಇದೆ ಎಷ್ಟು ಬರ್ತಾ ಇದೆಯಪ್ಪ 0.81 ಹಾಗಾದ್ರೆ ನಮ್ಗೆ ನಂಬರ್ ಆಫ್ ಶೇರ್ಸ್ ಎಷ್ಟು ಇಶ್ಯೂ ಮಾಡಬಹುದು ನಂಬರ್ ಆಫ್ ಶೇರ್ಸ್ ಇಶ್ಯೂಡ್ 5,000 ಶೇರ್ಸ್ ಟೋಟಲ್ ಎಷ್ಟಿದೆಪ್ಪ ಬಿ ಕಂಪನಿ 5,000 ಶೇರ್ಸ್ ಇದೆ ಇಂಟು 0.81 ಅಂದ್ರೆ 4,050 ಶೇರ್ಸ್ ಬರುತ್ತೆ ಕರೆಕ್ಟಾ 4,050 ಶೇರ್ಸ್ ಅಂದ್ರೆ 5,000 ಶೇರ್ ಹೋಲ್ಡರ್ಸ್ ಗೆ ನಾವ್ ಎಷ್ಟು ಕೊಡ್ಬೋದು ಬರೀ 4,050 ಶೇರ್ಸ್ ಮಾತ್ರ ಕೊಡ್ಬೋದು ಅದಕ್ಕಿಂತ ಜಾಸ್ತಿ ಕೊಡಕ್ ಆಗಲ್ಲ ಕರೆಕ್ಟಾ ಈಗ ಅರ್ನಿಂಗ್ ಪರ್ ಶೇರ್ ನೋಡೋಣ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂಡ್ ಪ್ರಿಫರೆನ್ಸ್ ಡಿವಿಡೆಂಡ್ ಎಸ್ ಎಸ್ ಇದೆಯಪ್ಪ ಏದು ಬೀದು 24,000 ಆಮೇಲೆ 15,000 ಕರೆಕ್ಟಾ 15,000 ಕರೆಕ್ಟಾ ಈಗ ಇವ್ರದು ಗೊತ್ತಾಯ್ತು ಈಗ ಇಪಿಎಸ್ ಕ್ಯಾಲ್ಕುಲೇಟ್ ಮಾಡಬೇಕು ಇಪಿಎಸ್ ಇಸ್ ಈಕ್ವಲ್ಸ್ ಟು ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಕರೆಕ್ಟಾ ಅಥವಾ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂಡ್ ಪ್ರಿಫರೆನ್ಸ್ ಡಿವಿಡೆಂಡ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಕರೆಕ್ಟ್ ಏನಪ್ಪ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಈಗ 24,000 ಡಿವೈಡೆಡ್ ಬೈ 10,000 15,000 ಡಿವೈಡೆಡ್ ಬೈ 5,000 ಶೇರ್ಸ್ ಕರೆಕ್ಟ್ ಏನಪ್ಪ ಅಲ್ಲಿಗೆ ಇವೊಂದು 3 ರೂಪಾಯಿ ಒಂದ್ ಶೇರ್ ಬರುತ್ತೆ ಇವೊಂದು 2 ರೂಪಾಯಿ 40 ಪೈಸೆ ಒಂದ್ ಶೇರ್ ಗೆ ಬರುತ್ತೆ ಈಗ ಎಕ್ಸ್ಚೇಂಜ್ ರೇಷ್ಯೂ ಮಾಡ್ಕೋಣ ಎಕ್ಸ್ಚೇಂಜ್ ರೇಷ್ಯೂ ಹೆಂಗ್ ಮಾಡೋದು ಇಪಿಎಸ್ ಆಫ್ ಇಂಡಿಯಾ ಫಾರ್ಮ್ ವೆರಿ ಗುಡ್ ಇಪಿಎಸ್ ಆಫ್ ಬಿ ಲಿಮಿಟೆಡ್ ಡಿವೈಡೆಡ್ ಬೈ ಇಪಿಎಸ್ ಆಫ್ ಎ ಲಿಮಿಟೆಡ್ ಸೊ 3 ÷ 2.40 1.25 ಹಾಗಾದ್ರೆ ನಂಬರ್ ಆಫ್ ಶೇರ್ಸ್ ಹೌದಾ ಒಟ್ಟು 5,000 ಶೇರ್ಸ್ ಇದೆ ಬಿ 1.25 ಅಂದ್ರೆ ಎಷ್ಟು ಪರ್ಸೆಂಟ್ 6,250 ಶೇರ್ಸ್ ಕೊಡ್ಬೋದು ಕರೆಕ್ಟಾ ಅಲ್ಲಿಗೆ ಇದು ಮುಗೀತು ಇಲ್ಲ ಲಾಸ್ಟ್ ಒನ್ ಮಾರ್ಕೆಟ್ ಪ್ರೈಸ್ ಕರೆಕ್ಟಾ ಮಾರ್ಕೆಟ್ ಪ್ರೈಸ್ ಮೆಥಡ್ ಮಾರ್ಕೆಟ್ ಪ್ರೈಸ್ ಮೆಥಡ್ ನಲ್ಲಿ ಡೈರೆಕ್ಟ್ ಆಗಿ ಎಕ್ಸ್ಚೇಂಜ್ ರೇಷ್ಯೂ ಹೋಗೋಣ ಯಾಕೆ ಅಂದ್ರೆ ಕ್ವಶನ್ ಅಲ್ಲಿ ಮಾರ್ಕೆಟ್ ಪ್ರೈಸ್ ಅವನೇ ಕೊಟ್ಟಿದ್ದಾರೆ ಕರೆಕ್ಟಾ ಎಕ್ಸ್ಚೇಂಜ್ ರೇಷ್ಯೂ ಇಸ್ ಈಕ್ವಲ್ಸ್ ಟು ಎಂಪಿಎಸ್ ಆಫ್ ಬಿ ಲಿಮಿಟೆಡ್ ಡಿವೈಡೆಡ್ ಬೈ ಎಂಪಿಎಸ್ ಆಫ್ ಎ ಲಿಮಿಟೆಡ್ ಎಸ್ ಎಸ್ ಇದೆಯಪ್ಪ ಎ ಲಿಮಿಟೆಡ್ ಬಿ ಲಿಮಿಟೆಡ್ 27 ಇದೆ ಇವನ್ನೆಸ್ ಇದೆ 24 ಇದೆ ಹಾಗಾದ್ರೆ ಎಷ್ಟು ಬರುತ್ತೆ 1.125 ಬರ್ತಾ ಇದೆ ಕರೆಕ್ಟಾ ಈಗ ನಂಬರ್ ಆಫ್ ಶೇರ್ಸ್
shares to B Limited, 5,000 shares in the BA, 1.125 crore. Right? Yes, Malikappa? 5,625 shares in the Kurbeka. ಹಾಗಾದ್ರೆ ಈ ಪ್ರಾಬ್ಲಮ್ ನಲ್ಲೂ ಕೂಡ ಎ ಕಂಪನಿ ಯಾವ ಬೇಸಿಸ್ ಮೇಲೆ ಕೊಡುತ್ತೆ? ನೆಟ್ ಅಸೆಟ್ ಬೇಸಿಸ್ ಮೇಲೆ ಕೊಡುತ್ತೆ. ಕಾರಣ ಏನಂದ್ರೆ ನೆಟ್ ಅಸೆಟ್ ಬೇಸಿಸ್ ಮೇಲೆ 4,050 ಶೇರ್ಸ್ ಕೊಟ್ರೆ ಸಾಕು. ಅರ್ಥ ಆಗ್ತಿದ್ಯಾ? ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಪಕ್ಕ ಅರ್ಥ ಆಯ್ತಾ? ಸೊ ಇನ್ನ ನೆಕ್ಸ್ಟ್ ಬರುವಂತ ಪ್ರಾಬ್ಲಮ್ ಅಲ್ಲಿ ಒಂದೋ ಎರಡೋ ಟ್ವಿಸ್ಟ್ ಇರ್ತಕ್ಕಂಥದ್ದು ನಾ ಟ್ರೈ ಮಾಡೋಣ. ಎಕ್ಸಾಮಿನೇಷನ್ ನಿಮ್ಗೆ ಡೈರೆಕ್ಟ್ ಆಗಿ ಇದೇ ತರ ಕೊಡಬಹುದು. ಓಕೆನಾ? ಬರ್ಕೊಡಿ.